ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಪ್ರಶ್ನೋತ್ತರ ಮಾದರಿ ಎರಡನೇ ಹಂತವನ್ನು ರೂಪಿಸುವಂಥ ಪ್ರಯತ್ನ. ಇಲ್ಲಿ ಮೂರು ಸಬ್ಜೆಕ್ಟ್ಸ್ಗೆ ಸಂಬಂಧಿಸಿದ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸ್ತಾ ಇದ್ದೀನಿ. ಸೊ ಇಂಥ ಪ್ರಶ್ನೋತ್ತರ ಮಾದರಿಗಳು ಈ ಮೂರು ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಟ್ಟು ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಮಾದರಿಗೆ ಮೂರು ಹಂತದಲ್ಲಿ ಅಂದರೆ ಮೂರು ಕ್ವಶನ್ ಪೇಪರ್, ಮೂರು ಕನ್ನಡ, ಮೂರು ಇಂಗ್ಲೀಷು, ಮೂರು ಹಿಂದಿ, ಮೂರು ಸಬ್ಜೆಕ್ಟ್ಗಳನ್ನು ನೀಡ್ತಾ ಇದ್ದೀನಿ. ಒಟ್ಟಾರೆ ನಿಮಗೆ ಒಂಬತ್ತು ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸುವ ಒಂದು ಕಾರ್ಯಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಆದಷ್ಟು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತೀಕ ಪ್ರಶ್ನೋತ್ತರ ಮಾದರಿಗಳು ಯಾವಾಗೂ ಬಹು ಆಯ್ಕ ಪ್ರಶ್ನೋತ್ತರ ಮಾದರಿಯಿಂದ ಕೂಡಿರುತ್ತೆ. ಇಂಥ ಪ್ರಶ್ನೋತ್ತರ ಮಾದರಿಗಳು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಇಂಥ ಪ್ರಶ್ನೋತ್ತರ ಮಾದರಿಗಳನ್ನು ರೂಪರೇಖೆಗಳನ್ನು ನೀಡುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಸೊ ಆದ್ದರಿಂದ ಪ್ರತಿ ಪ್ರಶ್ನೋತ್ತರ ಮಾದರಿಗಳು ಬಹುಆಯ್ಕೆಯಿಂದ ಇರೋದ್ರಿಂದ ಆದಷ್ಟು ಉತ್ತರಗಳನ್ನು ಹುಡುಕಿ ಪ್ರಾಕ್ಟೀಸನ್ನು ಮಾಡಿ. ಇದರಿಂದ ನಿಮಗೆ ಭಾಳಷ್ಟು ಉಪಯೋಗ ಇರ್ತದೆ. ನೀವೇನು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರಾಕ್ಟೀಸನ್ನು ಮಾಡ್ತಿದ್ದೀರಾ, ಸೊ ಅದೇ ರೀತಿಯಲ್ಲಿ ಈ ಪ್ರಾಕ್ಟೀಸನ್ನು ಮಾಡಿ ನಿಮಗೂ ಸಹ ನಿಮ್ಮ ಮನೆಯವ್ರಿಗೂ ಸಹ ಭಾಳಷ್ಟು ಉಪಯೋಗವಾಗ್ತಕ್ಕಂಥ ಪ್ರಶ್ನೋತ್ತರ ಮಾದರಿ ಅಂದರೆ ತಪ್ಪಾಗಲಾರ್ದು. ಪ್ರತಿ ಪ್ರಶ್ನೋತ್ತರ ಮಾದರಿಗಳು ಯಾವಾಗಲೂ ಬಹು ಆಯ್ಕ ಪ್ರಶ್ನೋತ್ತರ ಮಾದರಿಯಿಂದ ಕೂಡಿರುತ್ತೆ. ಯಾಕೆಂದರೆ ಇಂಥ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸುವುದು ಅಷ್ಟು ಸುಲಭದ ವಿಚಾರದಲ್ಲ. ಪ್ರತಿ ವಿಚಾರದಲ್ಲೂ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಶಿಕ್ಷಕರ ಜೊತೆ ಅನುಕೂಲ ಮಾಡಿಕೊಡುವಂಥ ಒಂದು ವಿಧಾನಗಳನ್ನು ಮಾಡಿಕೊಳ್ಳಿ. ಯಾಕೆಂದರೆ ಪ್ರತಿ ಪ್ರಶ್ನೋತ್ತರ ಮಾದರಿಗಳನ್ನು ರೂಪರೇಖೆಗಳನ್ನು ಮಾಡುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಪ್ರತಿ ವಿಚಾರಗಳನ್ನು ರೂಪಿಸುವ ಒಂದು ಕಾರ್ಯಸಿದ್ಧತೆಯನ್ನು ಮಾಡುವ ನಮ್ಮ ಪ್ರಯತ್ನ ಯಾವಾಗಲೂ ಕಾರ್ಯನಿರ್ವಹಿಸುತ್ತೆ. 24 ಗಂಟೆಗಳು ಸಹ ಮನೆಯ ಬಾಗಿಲಿಗೆ ತಲುಪಿಸುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಏಕೆಂದರೆ ಇಂಥ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸುವುದು ಅಷ್ಟು ಸುಲಭದ ವಿಚಾರವಲ್ಲ. ಇಂಥ ವಿಚಾರಗಳನ್ನು ರೂಪಿಸುವ ವರ್ಣನೆಗಳನ್ನು ಮಾಡುವ ವಿಚಾರವು ಭಾಳಷ್ಟು ಕಷ್ಟಕರವಾಗಿರತಕ್ಕಂಥದ್ದು. ಸೊ ಆದ್ದರಿಂದ ಪ್ರಶ್ನೋತ್ತರ ಮಾದರಿಗಳನ್ನು ಅನುಕೂಲಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯಿಸುವ ಒಂದು ವಿಧಾನ, ಏಕೆಂದರೆ ವಿಚಾರ ವಿನಿಮಯವನ್ನು ಮಾಡುವ ಒಂದು ವಿಧಾನವನ್ನು ಮಾಡಿಕೊಡ್ತೀವಿ. ಇದು ಶಿಕ್ಷಣ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ವತಿಯಿಂದ ನೀಡತಕ್ಕಂಥ ಮಾಹಿತಿಯಾಗಿದೆ. ಡಯಟ್ ವತಿಯಿಂದ ನೀಡಿರ್ತಕ್ಕಂಥ ವಿಚಾರ. ಸೊ ಇಂತಹ ಚಾಮರಾಜಪೇಟೆಯಿಂದ ನಾವು ಈ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸಿ ಹೊಸ ವಿಧಾನಗಳಲ್ಲಿ ನೀಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಇಂಥ ಪ್ರಯತ್ನಗಳು ಯಾವಾಗಲೂ ಕಾರ್ಯನಿರ್ವಹಿಸುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಆದ್ದರಿಂದ ಪ್ರತಿ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸುವ ನಿರ್ವಹಿಸುವ ಎಲ್ಲ ವಿಧಾನಗಳನ್ನು ನಾವು ಕಲೆ ಹಾಕಿ ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ವಿದ್ಯಾರ್ಥಿ ಮಿತ್ರರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಳ್ಳಿಕ್ಕೆ ನಾವು ಯೋಜನಾ ಪ್ರಕ್ರಿಯೆಗಳನ್ನು ನಿರ್ವಹಿಸ್ತಿದ್ವಿ. ಇದರಿಂದ ನಿಮಗೆ ಭಾಳಷ್ಟು ಉಪಯೋಗವಾಗಿರ್ತಕ್ಕಂಥ ವಿಧಾನ ಅಂತ ಅಂದರೆ ತಪ್ಪಾಗಲಾರ್ದು. ಪ್ರತಿ ವಿದ್ಯಾರ್ಥಿಗಳು ದೈವದತ್ತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆದಷ್ಟು ನಿಮ್ಮ ಪ್ರಯತ್ನ ಸತತವಾಗಿ ಸಿದ್ಧವಾಗಿರಲಿ, ಕಾರ್ಯನಿರ್ವಹಿಸಲಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 2ನೇ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ. 2020-21 ಸಾಲಿನಲ್ಲಿ ಯಾರು ವಿದ್ಯಾರ್ಥಿ ಮಿತ್ರರು MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಸಂಬಂಧಪಟ್ಟಂತಹ ಯಾರು ಓದ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಭಾಳಷ್ಟು ಉಪಯೋಗವಾಗ್ತಕ್ಕಂಥ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಬಳಕೆಯನ್ನು ಮಾಡ್ತಿದ್ವಿ. ಈಗಿನಿಂದಲೇ ಪ್ರಾಕ್ಟೀಸನ್ನು ಮಾಡಿ ಖಂಡಿತ ಸಕ್ಸಸ್ ಆಗ್ತೀರಾ. ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಉಪಯೋಗವಾಗುವಂಥ ಪ್ರಶ್ನೋತ್ತರ ಮಾದರಿ, ಇಂಥ ಪ್ರಶ್ನೋತ್ತರ ಮಾದರಿಗಳನ್ನು ನಿರ್ವಹಿಸುವಂಥ ಕಾರ್ಯಸಿದ್ಧತೆ ನಿಂದಾಗಿರಲಿ, ಪ್ರತಿ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸುವ ಒಂದು ಕಾರ್ಯಸಿದ್ಧತೆ ನಿಮ್ಮದಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಪ್ರತಿ ಪ್ರಶ್ನೋತ್ತರ ಮಾದರಿಗಳನ್ನು ರೂಪರೇಖೆಗಳನ್ನು ನಿರ್ವಹಿಸುವ ಒಂದು ಯಾವಾಗಲೂ ನಿಮ್ಮ ಪ್ರಯತ್ನ ಮುಂದುವರಿತಾನೆ ಇರಲಿ. ಇದರಿಂದ ಅನುಕೂಲವೂ ಆಗಬೇಕು, ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಉಪಯೋಗ ಆಗ್ತಕ್ಕಂಥ ಪ್ರತಿ ಪ್ರಶ್ನೋತ್ತರ ಮಾದರಿಗಳು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಇಂಥ ಪ್ರಶ್ನೋತ್ತರ ಮಾದರಿಗಳನ್ನು ಕೈಗೆತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆದಷ್ಟು ನಮ್ಮ ಪ್ರಯತ್ನವನ್ನು ಮೀರಿ ನಿಮ್ಮ ಪ್ರಶ್ನೋತ್ತರ ಮಾದರಿಗೆ ಸಂಬಂಧಪಟ್ಟಂತಹ ಅತ್ಯುತ್ತಮ ಸಾಧನೆ ಮಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ನೋಡಿ, ಕಾರ್ಯಸಿದ್ಧತೆ ಅನ್ನು ಅದೇನೋ ಹೇಳ್ತಾರಲ್ಲ, ಯುದ್ಧ ಕಾಲದಲ್ಲಿ
ಶಸ್ತ್ರಾಭ್ಯಾಸ ಅಂತ ಯುದ್ಧ ಕಾಲವನ್ನು ಶಸ್ತ್ರಾಭ್ಯಾಸವನ್ನಾಗಿ ಮಾಡಿಕೊಳ್ಳಿ ದಯವಿಟ್ಟು. ಯುದ್ಧ ಮಾಡಬೇಕು ಅಂದರೆ ಎಲ್ಲ ಕತ್ತಿ ಗುರಾಣಿ ಅಂದರೆ ಇಲ್ಲಿ ಯಾವುದೇ ಯುದ್ಧವನ್ನು ಮಾಡ್ತಲ್ಲ, ನಾವು ಪರೀಕ್ಷೆ ಎಂಬ ಯುದ್ಧವನ್ನು ಮಾಡ್ತಿದ್ವಿ. ಪ್ರತಿ ಯುದ್ಧವನ್ನು ಮಾಡಬೇಕಾದ್ರೆ ಅಲ್ಲಿ ಏನಿರಬೇಕು, ಪೆನ್ ಇರಬೇಕು, ಸ್ಕೇಲ್ ಇರಬೇಕು, ಕಾಂಪಸ್ಗಳಿರ್ತಕ್ಕಂಥದ್ದು, ಪೆನ್ಸಿಲ್ ಇರಬೇಕು, ಮೆಂಡರ್ ಇರಬೇಕು ಅಂತ ನಾವು ಇದನ್ನು ಹೇಳ್ತಾ ಇದ್ವಿ. ನೀವು ಯಾವುದೇ ಕತ್ತಿ ಗುರಾಣಿ ತಗೊಂಡೋಗಿ ಯಾರು ಯುದ್ಧವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪೆನ್ನೇ, ಪುಸ್ತಕವೇ, ನೋಟ್ಬುಕ್ಕೇ, ಯುದ್ಧವೇ ರಣರಂಗ. ಅಂದರೆ ನೀವು ಯುದ್ಧವನ್ನು ಮಾಡಬೇಕಾದ್ರೆ ನೀವು ಪುಸ್ತಕದಲ್ಲಿ ಯುದ್ಧವನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸಲಾಗ್ತದೆ. ಪ್ರತಿ ಪ್ರಶ್ನೋತ್ತರ ಮಾದರಿಗಳನ್ನು ರೂಪಿಸುವ ಒಂದು ಕಾರ್ಯಸಿದ್ಧತೆಯನ್ನು ನಮ್ಮದಾಗಿರುತ್ತೆ. ಇಂಥ ಪ್ರಶ್ನೋತ್ತರ ಮಾದರಿಗಳನ್ನು ರೂಪರೇಖೆಗಳನ್ನು ನಿರ್ವಹಿಸುವ ನಮ್ಮ ಸಿದ್ಧತೆ ಯಾವಾಗಿರುತ್ತೆ? ಆಗಲೇ ಹೇಳ್ತದೆ, ಯುದ್ಧವೆಂಬ ಉತ್ತರ ಪತ್ರಿಕೆಯಲ್ಲಿ ಖಡ್ಗವೆಂಬ ಪ್ರಶ್ನೆಯನ್ನು ಹಿಡಿದು ಗುರಾಣಿ ಎಂಬ ಪ್ರಶ್ನೋತ್ತರ ಪತ್ರಿಕೆಯನ್ನು ಹಿಡಿದು ಕತ್ತಿ ಎಂಬ ಪೆನ್ನನ್ನು ಹಿಡಿದು ನಿಂತು ನೋಡಿದಾಗ ವಿದ್ಯಾರ್ಥಿಯ ಶಕ್ತಿ ಎಷ್ಟಿದೆ ಅನ್ನೋದನ್ನು ತಿಳಿಯುತ್ತೆ ಅಂತ. ಅದೇ ರೀತಿ ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪ್ರತಿ ಪ್ರಶ್ನೋತ್ತರ ಮಾದರಿಗಳು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಅದೇ ರೀತಿ ನೀವು ಯುದ್ಧ ಮಾಡೋದಕ್ಕೆ ಶಕ್ತಿವಂತರಾಗಿರ್ಬೇಕು, ಮೊದಲು ನೀತಿವಂತರಾಗಿ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಇಂಥ ನೀತಿವಂತರು, ದಯವಂತರು, ವ್ಯಕ್ತಿತ್ವದ ಮೌಲ್ಯಗಳನ್ನು ಹೊಂದಿರುವಂಥ ವ್ಯಕ್ತಿಗಳು ಯಾವಾಗಲೂ ನಿಮ್ಮ ಮನೆಯ ಬಾಗಿಲಿಗೆ ತಲುಪ ಪ್ರಯತ್ನವನ್ನು ಮಾಡಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿ ಮಿತ್ರರು, ಸ್ನೇಹಿತರು ಆದಷ್ಟು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೀಡಿ, ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಿ, ಸಾಧನೆ ಮಾಡಿ, ಸಾಧನೆಯ ತಕ್ಕಾಗಿ ಪ್ರತಿಫಲವನ್ನು ನೀಡುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದೇ ಮಾತ್ರಂ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.